ಇನ್ನು ಪ್ರಕೃತ್ಯಧಿಕರಣ ನಾಲ್ಕನೇ ಪಾದದಲ್ಲಿ ತುಂಬ ಮುಖ್ಯವಾದ ಒಂದು ಹುಡುಗರು ಪರೀಕ್ಷೆ ಕೊಡುವ ಅಧಿಕರಣ. ನಾವು ಸುಧಾದಲ್ಲಿ ಪರೀಕ್ಷಾ ಭಾಗಗಳು ಅಂತ ಇಡೋದರಲ್ಲಿ ಒಂದು ಅಧಿಕರಣ ಈ ಪ್ರಕೃತಿ ಅಧಿಕರಣ. ಆರಂಭದಲ್ಲಿ ಬೇರೆ ಅಧಿಕರಣಗಳ ವಿಚಾರ ಮಾಡಿ ಆಮೇಲೆ ಪ್ರಕೃತಿ ಅಧಿಕರಣದ ಒಳಗಡೆ ಪ್ರವೇಶ ಮಾಡ್ತಾರೆ ಆಚಾರ್ಯರು. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಇದಾನೀಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಏತೇನ ಸರ್ವೇ ವ್ಯಾಖ್ಯಾತಾಃ ವ್ಯಾಖ್ಯಾತಾಃ ಇತಿ ಅಧಿಕರಣದ್ವಯಸ್ಯ ಸಂಕ್ಷೇಪತಃ ತಾತ್ಪರ್ಯಂ ಆಹ. ಈ ಪಾದದಲ್ಲಿ ಕೊನೆಗೆ ಬರುವ ಅಧಿಕರಣ ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತಾಃ. ಇದು ಸಮನ್ವಯಾಧ್ಯಾಯ. ಸಮನ್ವಯಾಧ್ಯಾಯದಲ್ಲಿ ಒಂದಿಷ್ಟು ಶಬ್ದಗಳನ್ನು ಸ್ಯಾಂಪಲ್ ಆಗಿ ತಗೊಂಡು ಸಮನ್ವಯ ಮಾಡಿದ್ದಾರೆ. ಕೊನೆಗೆ ಒಂದು ಕನ್ಕ್ಲೂಷನ್, ಇಷ್ಟು ಸಮನ್ವಯ ಮಾಡಿದ್ರಿಂದ ಸರ್ವೇ ವ್ಯಾಖ್ಯಾತಾಃ, ವೇದದಲ್ಲಿರುವ ಎಲ್ಲ ಶಬ್ದಗಳು ಪರಮಾತ್ಮ ಪರ ಅಂತ ವ್ಯಾಖ್ಯಾನ ಮಾಡಿದಂತೆ ಅಂತ ತಿಳ್ಕೊಳ್ಳಿ ಅಂತ ವೇದವ್ಯಾಸರು ಹೇಳಿದ್ದಾರೆ ಸೂತ್ರದ. ಆ ಸೂತ್ರದ ತಾತ್ಪರ್ಯ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಅದರ ಹಿಂದಿನ ಸೂತ್ರ, ಅದರ ತಾತ್ಪರ್ಯ ಆಚಾರ್ಯ ಹೇಳ್ತಾರೆ. ಪ್ರಕೃತಿಶ್ಚ ಅನ್ನೋ ಸೂತ್ರದಲ್ಲಿ ಪ್ರಕೃತಿ ಎಂಬ ಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾರೆ. ಅದು ಅನ್ಯತ್ರೀವ ಪ್ರಸಿದ್ಧ ಯಾಕೆ? ಪ್ರಕೃತಿ ಅನ್ನೋ ಶಬ್ದ ಸ್ತ್ರೀಲಿಂಗ ಶಬ್ದ. ಭಗವಂತ ಗಡ್ಡು ಗಂಡಸೋನು, ಅವ ನನಗೆ ಸ್ತ್ರೀಲಿಂಗ ಶಬ್ದವನ್ನು ಸಮನ್ವಯ ಮಾಡೋದಾ ನೀವು? ಇಂಪಾಸಿಬಲ್. ಆದ್ದರಿಂದ ಪ್ರಕೃತಿ ಎಂಬ ಸ್ತ್ರೀಲಿಂಗ ಶಬ್ದದಿಂದ ಅವನು ವಾಚ್ಯನಲ್ಲ, ಅನ್ಯತ್ರೈವ ಪ್ರಸಿದ್ಧ. ಈ ಪ್ರಶ್ನೆ ಬಂದಾಗ ಪ್ರಕೃತಿಶ್ಚ ಬ್ರಹ್ಮನು ಪ್ರಕೃತಿ ಎಂಬ ಶಬ್ದದಿಂದಲೂ ವಾಚ್ಯ, ಪ್ರತಿಜ್ಞಾ ದೃಷ್ಟಾಂತ ಅನುಪರೋಭದ ಅವನು ಸಕಲ ನಾಮಗಳಿಂದಲೂ ವಾಚ್ಯ ಅಂತ ಪ್ರತಿಜ್ಞೆಯನ್ನು ಮಾಡಿ ವೇದ ದೃಷ್ಟಾಂತ ಕೊಟ್ಟಿದೆ. ಹೇಗೆ ಬೇರೆ ಬೇರೆ ನದಿಗಳು ಅಲ್ಲಲ್ಲಿ ಹರಿದು ಕೊನೆಗೆ ಸಮುದ್ರವನ್ನೇ ಸೇರುತ್ತೋ ಹಾಗೆ ವೇದದ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳುತ್ತದೆ. ಹೀಗೆ ದೃಷ್ಟಾಂತ ಕೊಟ್ಟು ಶ್ರುತಿ ಪ್ರತಿಜ್ಞೆ ಮಾಡಿದ್ರಿಂದ ವೇದದಲ್ಲಿ ಪ್ರಕೃತಿ ಅನ್ನೋ ಶಬ್ದ ಬಂದಿದೆ ಅಂದಮೇಲೆ ಅದೂ ಕೂಡ ಭಗವದ್ವಾಚಕ ಅಂತ. ಅಲ್ಲ ಸ್ತ್ರೀಲಿಂಗ ಏನಾಯಿತು? ಅವನು ಸ್ತ್ರೀಲಿಂಗ ಇದೆ, ಅವನಿಗೆ ಮೋಹಿನಿ ಆಗಿಲ್ವ ಅವನು? ಆದ್ದರಿಂದ ಭಗವಂತ ಪುಲ್ಲಿಂಗನೂ ಹೌದು ಸ್ತ್ರೀಲಿಂಗನೂ ಹೌದು, ನಪುಂಸಕ ಮಾತ್ರ ಅಲ್ಲ ಅಂತ ಅದನ್ನು ಆಚಾರ್ಯ ಹೇಳ್ತಿದ್ದಾರೆ. ಸ್ತ್ರೀ ಶಬ್ದಾಶ್ಚ ನಿಷೇಧಾರ್ಥಾ ಸರ್ವೇಪಿ ಬ್ರಹ್ಮವಾಚಕಾ. ಸ್ತ್ರೀ ಶಬ್ದವು ಬ್ರಹ್ಮವಾಚಕ. ಯಾವುದು? ಪ್ರಕೃತಿ ಸ್ಯಾಂಪಲ್. ಇದರಂತೆ ಎಲ್ಲ ಸ್ತ್ರೀಲಿಂಗ ಶಬ್ದಗಳು ಕೂಡ ಬ್ರಹ್ಮವಾಚಕ. ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಅನ್ನೋರು ಅಲ್ಲಿ ನಿಷೇಧಾರ್ಥಕ ಶಬ್ದಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡ್ತಾರೆ. ಉದಾಹರಣೆಗೆ ಅಭಾವ ನಾ, ಈ ಎಲ್ಲ ಶಬ್ದಗಳಿಂದಲೂ ಬ್ರಹ್ಮವಾಚ್ಯ. ಅಲ್ರಿ ಅಭಾವ ಶಬ್ದದಿಂದ ಹೇಗೆ ವಾಚ್ಯ ಅಂದರೆ ಅದನ್ನು ಅಲ್ಲಿ ತೋರಿಸ್ಕೊಡ್ತಾರೆ. ಹೀಗೆ ನಿಷೇಧಾರ್ಥ ನೆಗೇಶನನ್ನು ಹೇಳುವ ಶಬ್ದಗಳು ಇವೆಲ್ಲವೂ ಕೂಡ ಬ್ರಹ್ಮವಾಚಕ. ಎರಡನೇದು ನಿಷೇಧಾರ್ಥ ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಅನ್ನೋ ಅಧಿಕರಣದ ಶಬ್ದ. ಪ್ರಕೃತಿ ಎಂಬ ಸ್ತ್ರೀಲಿಂಗ ಶಬ್ದ, ಪ್ರಕೃತಿಶ್ಚ ಎಂಬ ಅಧಿಕರಣದ ಸಮನ್ವಯತವ್ಯ ಶಬ್ದ. ಈ ಎರಡು ಅಧಿಕರಣಗಳಲ್ಲಿ ಸಮನ್ವಯ ಮಾಡುವ ಶಬ್ದಗಳನ್ನು ತೋರಿಸಿ ಆ ಅಧಿಕರಣದ ತಾತ್ಪರ್ಯವನ್ನು ಆಚಾರ್ಯ ಇಲ್ಲಿ ಹೇಳಿದ್ದಾರೆ. ನಿಷೇಧನಂ ನಿಷೇಧ ಅಭಾವ ನಿಷಿಧ್ಯತೆ ಇತಿ ನಿಷೇಧ ಅಸತ್ ಅಸತ್ ಮತ್ತು ಅಭಾವ. ನಿಷೇಧ ರೂಪವಾದ ವಸ್ತುವನ್ನು ಹೇಳುವ ಶಬ್ದ ಅಭಾವ. ನಿಷೇಧಿಸಲ್ಪಡುವ
ವಸ್ತುವನ್ನು ಹೇಳುವ ಶಬ್ದ ಅಸತ್. ನಿಷೇಧಿಸಲ್ಪಡುವ ವಸ್ತು ಯಾವುದು? ಶಶವಿಷಾಣ, ಅಸತ್ ಅನ್ನೋ ಶಬ್ದ. ಅದನ್ನು ಇಲ್ಲಿ ಸಮನ್ವಯ ಮಾಡ್ತಾರೆ ಕೊನೆಯ ದಿಗಮದಲ್ಲಿ. ತದು ಭಯಾರ್ಥಾಃ ಶಬ್ದ ಇತಿ ವರ್ತಂತೆ. ಇಲ್ಲಿ ನಿಷೇಧಾರ್ಥಃ ಸ್ತ್ರೀ ಶಬ್ದಾಃ, ಅಲ್ಲಿ ಶಬ್ದ ಇದೆ, ನಿಷೇಧಾರ್ಥ ಅನ್ನೋ ಶಬ್ದ ಇಲ್ಲ, ಶಬ್ದಾಃ ಸೇರಿಸ್ಕೊಳ್ಳಿ. ಅತ್ರ ನ ಸರ್ವಾಣಿ ಸೂತ್ರಾಣಿ ವ್ಯಾಖ್ಯಾತಾನಿ ತತಃ ಪ್ರತಿಜ್ಞಾ ವ್ಯಾಹನ್ಯೇತ ಇತ್ಯತಃ ವಿಷಯಾದಿ ಕಥನೇನ ವ್ಯಾಖ್ಯಾತತಾಂ ಮನ್ವಾನಃ ಸರ್ವ ಅಧಿಕರಣ ವಿಷಯ ಪೂರ್ವಪಕ್ಷ ಸಿದ್ಧಾಂತಯುಕ್ತೀಃ ಆಹ ವಿರೋಧೀತಿ. ಇಲ್ಲಿ ನಾಲ್ಕನೇ ಪಾದದಲ್ಲಿ ಎಷ್ಟು ಅಧಿಕರಣ ಇದೆಯೋ ಅವೆಲ್ಲ ಅಧಿಕರಣಕ್ಕೂ ವಿವರಣೆ ಆಚಾರ್ಯಲ್ಲಿ ಕೊಟ್ಟಿಲ್ಲ. ಆದರೆ ಕೊಡಬೇಕು ಅವರು, ಯಾಕೆಂದರೆ ನಾನು ಸೂತ್ರಗಳಿಗೆ ಭಾಷ್ಯವನ್ನು ಬರೆಯಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ. ಹೇಳಿದ ಮೇಲೆ ಪ್ರತಿಯೊಂದು ಸೂತ್ರ ಅಧಿಕರಣವನ್ನು ಕೂಡ ಅವರು ಮುಟ್ಟಬೇಕು. ಆದರೆ ಹೇಳಬೇಕಾದನ್ನು ಅಲ್ಲಿ ಹೇಳಿದ್ದಾರೆ, ಹೇಳಿದ್ರಿಂದ ಮತ್ತೆ ಇಲ್ಲಿ ಹೇಳಬಾರದು, ರಿಪಿಟೇಷನು ಆಗಬಾರದು, ಹೇಳು ಇರಬೇಕು. ಅದಕ್ಕೋಸ್ಕರ ಆಚಾರ್ಯ ಏನು ಮಾಡಿದ್ದಾರೆ ಅಂದರೆ ಹಿಂದೆ ನೋಡಿದ್ದೇವೆ ನಾವು ತೃತೀಯ ಪಾದದಲ್ಲಿ ಅಧಿಕರಣದ ವಿಷಯ, ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ, ಅವುಗಳನ್ನು ಸಂಗ್ರಹ ಮಾಡಿ ಎರಡನ್ನು ಹೊಂದಿಸಿದ್ದಾರೆ ಆಚಾರ್ಯರು. ಮುಳು ವಿಷಯ ನೋಡಿ, ವಿರೋಧಿ ಸರ್ವಬಾಹುಲ್ಯ ಕಾರಣ ಸ್ತ್ರೀ ನಿಷೇಧಿನಾಂ ಪೃಥಕ್ ಸಮನ್ವಯಾರ್ಥಾನಿ ಸ್ಥಾನಾನೇತಾನಿ ಸರ್ವಶಃ. ಮೊದಲನೇದ್ದು ಅಧಿಕರಣದಲ್ಲಿ ಯಾವ ಅಧಿಕರಣ? ಆನುಮಾನಿಕ ಅಧಿಕರಣ, ನಾಲ್ಕನೇ ಪಾದದ ಮೊದಲನೇ. ಅಲ್ಲಿ ಯಾವ ಶಬ್ದವನ್ನು ಸಮನ್ವಯ ಮಾಡಿದ್ದಾರೆ? ಮರ್ತೋಯ್ತು ಅಷ್ಟು ಬೇಗ. ಅವ್ಯಕ್ತಾತ್ ಪುರುಷ ಪರಃ, ಅವ್ಯಕ್ತ ಶಬ್ದ. ಅವ್ಯಕ್ತ ಶಬ್ದವನ್ನು ಸಮನ್ವಯ ಮಾಡಲಿಕ್ಕೆ ಏನು ಪ್ರಾಬ್ಲಮ್? ಮರ್ತೋಯ್ತು. ಅವರತ್ವ, ಪುರುಷನಿಗಿಂತ ಅವರತ್ವ. ಅವರ ಎಂಬ ಶಬ್ದವನ್ನು, ದುಃಖಿ ಶಬ್ದವನ್ನು ಪರಮಾತ್ಮನಲ್ಲಿ ಇಂಥ ಅಸಂಭಾವಿತ ಶಬ್ದಗಳನ್ನು ಸಮನ್ವಯ ಮಾಡ್ತಿದ್ದಾರೆ ಮೊದಲನೇ ಅಧಿಕರಣದಲ್ಲಿ. ವಿರೋಧಿ, ಈ ಶಬ್ದಗಳಿಗೆಲ್ಲ ಒಂದು ಧರ್ಮ ವಿರೋಧಿ. ಇದು ಭಗವಂತನಲ್ಲಿಕ್ಕೆ ಸಮನ್ವಯ ಮಾಡಲಿಕ್ಕೆ ಅತ್ಯಂತ ವಿರುದ್ಧವಾಗಿ ಕಾಣಿಸ್ತದೆ. ದುಃಖಿ ಅನ್ನೋ ಶಬ್ದವನ್ನು ದೇವರಿಗೆ ಪ್ರಯೋಗ ಮಾಡುವ ಧೈರ್ಯ ನಮಗಿತ್ತ? ಆದ್ದರಿಂದ ಅದೆಲ್ಲ ವಿರುದ್ಧ ಶಬ್ದಗಳು. ಅಂಥ ಶಬ್ದಗಳನ್ನು ಮೊದಲನೇ ಅಧಿಕರಣದಲ್ಲಿ ಸಮನ್ವಯ ಮಾಡಿದ್ದಾರೆ. ಎರಡನೇ ಅಧಿಕರಣ ಸರ್ವ ಅಂದರೆ, ಸರ್ವ ಅಂದರೆ ಅನೇಕತ್ವ ಸಂಖ್ಯಾವಾಚಕವಾದ ಶಬ್ದವನ್ನು, ಸರ್ವ ಬಾಹುಲ್ಯ ಅಂದರೆ ಅನೇಕತ್ವವಾಚಕವಾದ ಶಬ್ದಗಳನ್ನು ಮುಂದಿನ ಅಧಿಕರಣದ ಎರಡರಲ್ಲಿ ಅಸಂಖ್ಯೋಪಸಂಗ್ರಹ ಅಧಿಕರಣ ಅಂತ ಮುಂದೆ ಬರ್ತದೆ, ಅಲ್ಲಿ ಸಮನ್ವಯ ಮಾಡಿದ್ದಾರೆ. ಕಾರಣ ನೋಡಿ, ಆತ್ಮನ ಆಕಾಶ ಸಂಭೂತ. ಇಲ್ಲಿ ಆತ್ಮ ಅಂದರೆ ಪರಮಾತ್ಮ, ಆಕಾಶ ಅಂದರೆ ಏನು? ಪರಮಾತ್ಮನಿಂದ ಹುಟ್ಟಿದ ಸ್ಪೇಸ್. ಈ ಆಕಾಶ ಶಬ್ದ ಬ್ರಹ್ಮಪರ ಹೌದೋ ಅಲ್ವ ಹೇಳಿ? ಆತ್ಮನಿಂದ ಆಕಾಶ ಹುಟ್ಟಿತು. ಆಕಾಶ ಅಂದರೆ ಸ್ಪೇಸ್, ಬ್ರಹ್ಮ ಅಂತ ಅರ್ಥ ಮಾಡೋದು. ಬ್ರಹ್ಮ ಅಂತ ಅರ್ಥ ಮಾಡಿದ್ರೆ ಬ್ರಹ್ಮನಿಂದ ಬ್ರಹ್ಮ ಹುಟ್ಟಿದ, ಆಗಲ್ಲಲ್ವಾ? ಆತ್ಮನ ಆಕಾಶ ಸಂಭೂತ, ಆಕಾಶ ಬ್ರಹ್ಮವಾಚಕ ಅಲ್ಲ. ಆಕಾಶಾದ್ ವಾಯು, ಆಕಾಶದಿಂದ ಹುಟ್ಟಿದ್ಯಾರೋ? ವಾಯು, ಬ್ರಹ್ಮ ಅಲ್ಲ. ವಾಯು ಶಬ್ದನೂ ಬ್ರಹ್ಮವಾಚಕ ಅಲ್ಲ. ಹೀಗೆ ಈ ಆಕಾಶಾದಿ ಶಬ್ದದಿಂದ ಬ್ರಹ್ಮನು ವಾಚ್ಯ ಅನ್ನೋ ಕಲ್ಪನೆಗೆ ನಮ್ಮ ಸಾಧ್ಯ ಇಲ್ಲ. ಹುಟ್ಟಿರುವ ವಸ್ತುಗಳು, ಬ್ರಹ್ಮನಿಂದ ಹುಟ್ಟಿರುವ ವಸ್ತುಗಳು, ಅಂಥ ವಸ್ತುವಾಚಕ ಶಬ್ದ ಬ್ರಹ್ಮನಲ್ಲಿ ಸಮನ್ವಯ ಮಾಡುವುದು ಹೇಗೆ ಅಂತ ಅಸಂಭಾವನಾ ಶಂಕೆ ಬಂದಾಗ ಅದನ್ನು, ಆ ಕಾರಣವಾಚಕವಾದ ಶಬ್ದಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡಿದ್ದಾರೆ ಮುಂದಿನ ಅಧಿಕರಣದಲ್ಲಿ. ಸ್ತ್ರೀ, ಪ್ರಕೃತಿ ಅಧಿಕರಣದಲ್ಲಿ ಸ್ತ್ರೀಲಿಂಗ ಶಬ್ದವನ್ನು ಸಮನ್ವಯ ಮಾಡಿದ್ದಾರೆ.
ನಿಷೇಧಿನಾಂ ಕೊನೆಯ ಅಧಿಕರಣದಲ್ಲಿ ನ ಅಭಾವ ಈ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ. ಹೀಗೆ ಎಷ್ಟಾಯಿತು? ವಿರೋಧಿ ಸರ್ವ ಬಾಹುಲ್ಯ ಕಾರಣ ಸ್ತ್ರೀ ನಿಷೇಧಿನಾಂ ಆರು ಅಧಿಕರಣದಲ್ಲಿ ಆರು ವಿಷಯಗಳನ್ನು ವಿಧದ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ. ಪೃಥಕ್ ಸಮನ್ವಯಾರ್ಥಾನಿ ಇವನ್ನು ಪ್ರತ್ಯೇಕ ಪ್ರತ್ಯೇಕ ಸಮನ್ವಯಕ್ಕೋಸ್ಕರ ಈ ಅಧಿಕರಣಗಳು ಸ್ಥಾನಾನಿ ಅಂದರೆ ಅಧಿಕರಣಗಳು ಸರ್ವಶಃ ಇಲ್ಲಿರುವ ಎಲ್ಲ ಅಧಿಕರಣಗಳು ಇವೆ. ವಿರೋಧೀತಿ ಪರಮ ಐಶ್ವರ್ಯ ವಿರೋಧ್ಯರ್ಥ ವಿರೋಧಿ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ ಅಂದರೆ ಬ್ರಹ್ಮನ ಐಶ್ವರ್ಯಕ್ಕೆ ವಿರೋಧವಾಗಿ ಕಾಣುವ ಶಬ್ದಗಳು ದುಃಖಿ ಬದ್ಧ ಈ ಶಬ್ದಗಳು. ಸರ್ವೇತಿ ಉಕ್ತ ವಕ್ಷಮಾಣ ವ್ಯತಿರಿಕ್ತ ಅಲ್ಲಿ ಸರ್ವ ಪ್ರತ್ಯೇಕ ತಗೊಳ್ಬೇಡಿ. ವಿರೋಧಿ ಸರ್ವ, ವಿರೋಧಿ ಸರ್ವ ಅಂದರೆ ಈ ಪ್ರಥಮ ಅಧಿಕರಣದಲ್ಲಿ ಬ್ರಹ್ಮನ ಐಶ್ವರ್ಯಕ್ಕೆ ವಿರೋಧಿಯಾದ ಮುಂದೆ ಸಮನ್ವಯ ಮಾಡಲಿರುವ ಶಬ್ದಗಳನ್ನು ಬಿಟ್ಟು ಉಳಿದೆಲ್ಲ ಶಬ್ದಗಳನ್ನು ಸರ್ವ ಅಂದರೆ ಉಳಿದೆಲ್ಲ ಶಬ್ದಗಳನ್ನು ದುಃಖಿ ಬದ್ಧ ಅವರ ಇತ್ಯಾದಿ ಶಬ್ದಗಳನ್ನು ಸಮನ್ವಯ ಮಾಡಲಾಗಿದೆ. ಬಾಹುಲ್ಯೇತಿ ಬಾಹುಲ್ಯ ವಿಶಿಷ್ಟಾರ್ಥವಾಚಿನ ಯಸ್ಮಿನ್ ಪಂಚ ಪಂಚ ಜನಾ ಅಂತ ಶ್ರುತಿ. ಪಂಚ ಜನಾ ಐದು ಜನ, ಇದನ್ನು ದೇವರಲ್ಲಿ ಸಮನ್ವಯ ಮಾಡೋದ? ಅವನು ಒಬ್ಬನೇ ಐದಾಗ್ತಾನ? ಆದ್ದರಿಂದ ಈ ಶಬ್ದವು ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಬರಲ್ಲ ಅಂದರೆ ಅದನ್ನಲ್ಲಿ ನಸಂಖ್ಯೋಪಸಂಗ್ರಹಾಧಿಕರಣದಲ್ಲಿ ಸಮನ್ವಯ ಮಾಡಿದ್ದಾರೆ. ಕಾರಣೇತಿ ಅವಾಂತರ ಕಾರಣವಾಚಿನ ನೋಡಿ, ಕಾರಣವಾಚಕ ಶಬ್ದಗಳು ಆತ್ಮನಃ ಆಕಾಶ ಸಂಭೂತ. ಅವಾಗ ಇದೇನಾಯಿತು? ಹುಟ್ಟಿದ ವಸ್ತು ಆಯಿತು. ಆಕಾಶ ವಾಯು, ಇವಾಗ ಏನಾಯಿತು? ಆಕಾಶ ಜನಕಾಯಿತು, ಆತ್ಮನ ಮಗ ವಾಯುವಿನ ಅಪ್ಪ. ಅಲ್ಲಿಗೆ ಇದು ಅವಾಂತರ ಕಾರಣ, ಇದರಿಂದ ಹುಟ್ಟಿದೆ ತನ್ನಿಂದ ಇನ್ನೊಂದು ಹುಡ್ತದೆ. ಇದನ್ನು ಅವಾಂತರ ಕಾರಣವಾಚಿ ಶಬ್ದಗಳು ಅಂತ ಹೇಳ್ತೇವೆ. ಒಂದರಿಂದ ತಾವು ಹುಡ್ತವೆ, ಇನ್ನೊಂದಕ್ಕೆ ಜನಕವಾಗ್ತವೆ. ಇಂಥ ಶಬ್ದಗಳನ್ನು ಅಲ್ಲಿ ಸಮನ್ವಯ ಮಾಡಿದ್ದಾರೆ. ಸ್ತ್ರೀತಿ ಸ್ತ್ರೀಲಿಂಗಾ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳು. ನಿಷೇಧ ವಾಚ್ಯಃ ಏಷಾಂತೆ ನಿಷೇಧಿನಃ ನಿಷೇಧ ಅರ್ಥವನ್ನು ಕೊಡುವ ಶಬ್ದಗಳು. ಅಥವಾ ದ್ವಂದ್ವಾತ್ಪರಃ ಇನ್ ಪ್ರತ್ಯಯಃ ದ್ರಷ್ಟವ್ಯಃ ನಿಷೇಧಿ ಅಂತಿದೆ. ಆ ನಿಷೇಧಿ ಅನ್ನೋದು ಆ ಶಬ್ದ ಧಿ ಅನ್ನೋಲ್ಲಿ ಇನಿ ಪ್ರತ್ಯಯ, ಇನ್ ಪ್ರತ್ಯಯ. ಆ ಇನ್ ಪ್ರತ್ಯಯ ಅದಕ್ಕೆ ಮಾತ್ರ ಅಪ್ಲಿಕೇಬಲ್ ಅಲ್ಲ, ಹಿಂದಕ್ಕೆಲ್ಲ ದ್ವಂದ್ವ ಸಮಾಸ ನೋಡಿ. ವಿರೋಧಿ ಸರ್ವ ಬಾಹುಲ್ಯ ಕಾರಣ ಸ್ತ್ರೀ ನಿಷೇಧಿನಾಂ, ದ್ವಂದ್ವದ ಕೊನೆಯಲ್ಲಿದ್ದದ್ದನ್ನು ಅದರ ಹಿಂದುಗಡೆ ಎಲ್ಲ ಶಬ್ದಕ್ಕೂ ಆ ಇನಿ ಇನ್ ಪ್ರತ್ಯಯನ ಅಂಟಿಸ್ಕೊಳ್ಬೇಕು. ತಥಾತ್ವೇ ವಿರೋಧ್ಯಾದಯ ಅರ್ಥಾ ಗ್ರಾಹ್ಯಾಹ, ಶಬ್ದ ಅಲ್ಲ ವಿರೋಧ ಎಂಬ ಅರ್ಥವನ್ನು ಹೇಳುವ ಸ್ತ್ರೀ ವಾಚಕವಾದ ಶಬ್ದ, ಬಾಹುಲ್ಯ ವಾಚಕವಾದ ಶಬ್ದ, ಕಾರಣ ವಾಚಕವಾದ ಶಬ್ದ ಅಂತ ಇಟ್ಕೊಳ್ಳಿ. ಶಬ್ದಾನಾಂ ಇತಿ ಶೇಷ ಏತಾನಿ ಏತತ್ಪಾದಗತಾನಿ ಸರ್ವಶಃ ಸ್ಥಾನಾನಿ ಅನ್ನೋದಕ್ಕರ್ಥ ಅಧಿಕರಣಾನಿ ಯೇಷಾಂ ಶಬ್ದಾನಾಂ ಸಮನ್ವಯ ಪ್ರಯೋಜನಾನಿ ಇತ್ಯುಕ್ತೆ ಪ್ರತ್ಯೇಕಂ ಸರ್ವಶಬ್ದ ಸಮನ್ವಯ ಸಿದ್ಧಿಃ ಇತ್ಯಪಿ ಪ್ರತೀಯೇತ ಅತಃ ಪೃಥಗಿತ್ಯುಕ್ತಂ ಪೃಥಕ್ ಸಮನ್ವಯಾರ್ಥಾನಿ. ಈ ಒಂದೊಂದು ವಿಧದ ಶಬ್ದವನ್ನು ಒಂದೊಂದು ಅಧಿಕರಣದಲ್ಲಿ ಹೇಳ್ತಾರೆ ಹೊರತು
ಒಂದು ಅಧಿಕರಣದಲ್ಲಿ ಇವಿಷ್ಟು ಶಬ್ದಗಳನ್ನು ಹೇಳ್ತಾನೆ ಅಂತ ಭಾವಿಸ್ಬೇಡ್ರಿ, ಅದಕ್ಕೋಸ್ಕರ ಪೃಥಕ್ ಅಂದಿದ್ದಾರೆ ಆಚಾರ್ಯ. ಇಲ್ಲಿಗೆ ನಿಲ್ಲಿಸೋಣ, ಆಯ್ತಲ್ಲ ನಾಕಟ್ಟೆ. ಶ್ರೀಕೃಷ್ಣ ಅರ್ಪಣ ಮಸ್ತು.